Hi friends, welcome to my kitchen. Naan Soumya. Ivattu naan nam kitchen alli vegetable pulao maadu torustha idini. Vegetable pulao maadodikke yene ingredients beku anta nodana banni. Friends, ivattina vegetable pulao ge yene tagondidini anta nodana banni. Naanu idakke eradu dodda size onion tagondidini. 1/2 cup cauliflower, 1/2 cup carrot, 1 cup beans tagondidini. 1/2 ಕಪ್ ಆಲೂಗಡ್ಡೆ, 1 ಕಪ್ ಬಟಾಣಿ ಮತ್ತು 1 ಟೊಮೆಟೊ. ಮಸಾಲೆಗೆ ಪಲಾವ್ ಎಲೆ, 1 ಅನಾನಸು, 2 ಏಲಕ್ಕಿ, 4 ಲವಂಗ ಮತ್ತು 2 ಪೀಸ್ ಚಕ್ಕೆ, ಮತ್ತು 1/2 ಚಮಚ ಅರಿಶಿನ, 1 ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆಗೆ 2 ದೊಡ್ಡ ಚಮಚ ಎಣ್ಣೆ ತಗೊಂಡಿದ್ದೀನಿ. ಈಗ ಮಿಕ್ಸಿಲಿ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 1/2 ಇಂಚು ಶುಂಠಿ, 3 ಹಸಿಮೆಣಸಿನ್ಕಾಯಿ ಮತ್ತು 1 ದೊಡ್ಡ ಸೈಜ್ದೊಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 15 ನಿಮಿಷ ನೆನೆಸಿಟ್ಟಿದ್ದೀನಿ. ನೋಡಿ, ಈ ಕಪ್ ಅಳತೆಯಲ್ಲಿ ನಾನು 2 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ತರಿ ತರಿಯಾಗಿ ರುಬ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಪೇಸ್ಟ್ ಮಾಡಿಕೊಂಡ್ರೆ ವೆಜಿಟೇಬಲ್ ಪಲಾವ್ಗೆ ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ತರಿ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೋಬೇಕು. ಈಗ ಕುಕ್ಕರ್ಗೆ ನಾನು 2 ದೊಡ್ಡ ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಮಸಾಲೆ ಸಾಮಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಸೆಕೆಂಡು ಫ್ರೈ ಮಾಡ್ಕೋಬೇಕು ಹಾಗೆ ಫ್ಲೇವರ್ ಬಿಡೋವರೆಗೂ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ. ಈಗ ಗೋಲ್ಡನ್ ಬ್ರೌನ್ ಬಂದಾಗಿದೆ, ನಾನು ಎಲ್ಲ ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಈಗಲೇ ಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ಇದಕ್ಕೆ 1/2 ಚಮಚ ಅರಿಶಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಬ್ಕೊಂಡಿರೋ ಪೇಸ್ಟ್ ಎಲ್ಲ ಹಾಕ್ತಾ ಇದ್ದೀನಿ ಇದರಲ್ಲಿ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಒಂದು 5 ನಿಮಿಷ. ನೋಡಿ, ಈಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಮಸಾಲೆ ಎಲ್ಲ ಘಮ್ ಅಂತ ಇದೆ. ಇದಕ್ಕೆ 1 ಚಮಚ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಈಗ ನಾನು 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕ್ತಾ ಇದ್ದೀನಿ. ನೀರು ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ನಾನಿವಾಗ ಇದಕ್ಕೆ 2 ಕಪ್ ಅಕ್ಕಿ ಹಾಕ್ತಾ ಇದ್ದೀನಿ ನೆನೆಸಿಟ್ಟಿರೋದನ್ನು. ನಾವು ಅಕ್ಕಿನ ನೆನೆಸಿಟ್ಟಿರೋದ್ರಿಂದ ಅನ್ನ ತುಂಬ ಉದುರುದ್ರಾಗಿ ಆಗುತ್ತೆ. ಈಗ ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಮಸಾಲೆ ತಳದಲ್ಲಿ ಉಳ್ಕೊಂಬಿಡುತ್ತೆ. ನಾನೀಗ 2-3 ವಿಷಲ್ ಬರೋವರೆಗೂ ಬಿಡ್ತೀನಿ. ನೋಡಿ, ಈಗ ನಮ್ಮದು ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಈ ಥರ ಆಗಿದೆ ನಮ್ಮದು ಅನ್ನ ಉದುರುದ್ರಾಗಿ. ನೋಡಿ, ವೆಜಿಟೇಬಲ್ ಪುಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತ ಉದುರುದ್ರಾಗಿ. ಚೆನ್ನಾಗಿ ಎಲ್ಲ ಮಸಾಲೆನೂ ನಾವು ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅಲ್ಲೇ ತಳದಲ್ಲಿ ಉಳ್ಕೊಂಬಿಟ್ಟಿರುತ್ತೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ. ನಿಮಗೂ ಇಷ್ಟ ಆಗಿದೆ ಅಲ್ವಾ ನಮ್ಮ ವೆಜಿಟೇಬಲ್ ಪುಲಾವ್? ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಹೇಗನ್ನಿಸ್ತು? ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮಾಡ್ತೀರಾ ಅಲ್ವಾ? ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.